ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಪಾಂಚಾಲ ದೇಶಕ್ಕೆ ಹೋದಂತಹ ಆ ದ್ರೋಣರು ಅಲ್ಲಿ ತನ್ನ ಮಿತ್ರತ್ವವನ್ನು ನೆನೆದು ಆತನನ್ನು ಮಿತ್ರ ಎಂದು ಅಲ್ಲಿ ದ್ರುಪದನನ್ನು ಸಂಬೋಧಿಸಿದಂತಹ ಸಂದರ್ಭದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಕುಳಿತಿರುವಂತಹ ರಾಜನಾಗಿರುವಂತಹ ಆ ದ್ರುಪದನಿಗೆ ಅದು ಸಹ್ಯವಾಗಲಿಲ್ಲ. ದ್ರೋಣರನ್ನು ಅಲ್ಲಿ ನಿಂದಿಸುವಂಥದ್ದು, ಮಿತ್ರತ್ವ ಅಂತ ಹೇಳುವಂಥದ್ದು ಮನುಷ್ಯರಲ್ಲಿ ಹೇಗೆ ಉಂಟಾಗುತ್ತದೆ ಎಂಬಂಥ ಪಾಠವನ್ನೇ ಅಲ್ಲಿ ದ್ರೋಣರಿಗೆ ಹೇಳಿದಂಥ ಸಂದರ್ಭದಲ್ಲಿ, ನಿನ್ನಂಥ ಸಾಮಾನ್ಯರಾದಂತಹ ಒಬ್ಬ ಬ್ರಾಹ್ಮಣನಲ್ಲಿ ನನ್ನಂತಹ ಮಹಾರಾಜರು ಎಂದೂ ಸ್ನೇಹವನ್ನು ಉಂಟು ಮಾಡಿಕೊಳ್ಳಲಿಕ್ಕೆ ಅಥವಾ ಊರ್ಜಿಸಿಕೊಳ್ಳುವುದಕ್ಕೆ ಅಲ್ಲಿ ಇಷ್ಟಪಡುವುದಿಲ್ಲ. ಆದ್ದರಿಂದ ನಿನ್ನ ಮನಸ್ಸು ಅಂತ ಹೇಳುವಂಥದ್ದು ವಿವೇಕಶೂನ್ಯವಾಗಿದೆ, ನಿನ್ನ ಬುದ್ಧಿ ಅಂತೇಳುವಂಥದ್ದು ಮತಿಗೆಟ್ಟಿದೆ ಇತ್ಯಾದಿ ನಿಂದನೀಯವಾದಂತಹ ಮಾತುಗಳನ್ನು ಕೇಳಿ ಆ ಹಿಂದಿನ ಮಿತ್ರತ್ವವನ್ನು ಊರ್ಜಿತಗೊಳಿಸಿಕೊಳ್ಳಲು ಅಲ್ಲಿ ಇಚ್ಛಿಸದೇ ಇದ್ದಂಥ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಅವಮಾನಕ್ಕೆ ತುತ್ತಾದಂತಹ ದ್ರೋಣರು ಆಗ ತಾನೇ ಪರಶುರಾಮರಿಂದ ವಿಶಿಷ್ಟವಾದಂತಹ ಅಮೋಘವಾದಂತಹ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಅವರು ಕರಗತ ಮಾಡಿಕೊಂಡು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಪ್ರತಿಜ್ಞಾಪೂರ್ವಕವಾಗಿ ಆ ಸ್ಥಾನವನ್ನು ಬಿಟ್ಟು ದ್ರುಪದನಿಗೆ ಅಲ್ಲಿ ಪ್ರತೀಕಾರವನ್ನು ಉಂಟು ಮಾಡಬೇಕು ಎಂಬುದನ್ನೇ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಆ ಸ್ಥಾನವನ್ನು ತೊರೆದು ಬಂದಂತು. ಹೀಗೆ ಆ ಸ್ಥಾನವನ್ನು ತೊರೆದು ಬಂದ ನಂತರ ಅಲ್ಲಿ ಪಾಂಚಾಲದ ರಾಜನಿಗೆ ಬುದ್ಧಿಯನ್ನು ಕಲಿಸಲು ನಿರ್ಧರಿಸಿ ಮತ್ತು ದ್ರುಪದನ ಆಸ್ಥಾನದಲ್ಲಿ ಮಾಡಿದಂತಹ ಪ್ರತಿಜ್ಞೆಯನ್ನು ಈಡೇರಿಸಬೇಕೆಂಬುದೇ ಒಂದು ಕಟಿಬದ್ಧರಾದ. ನಾವೆಲ್ಲ ಹೆಚ್ಚಾಗಿ ಏನಾದರೂ ಒಂದು ಸಂದರ್ಭದಲ್ಲಿ ಕೋಪದಿಂದ ಆಡ್ತೇವೆ, ಮರೆತು ಬಿಡ್ತೇವೆ. ಆದರೆ ಇವರು ಹಾಗೆ ಮಾಡಲಿಲ್ಲ. ಅವರ ಜೀವನದ ಮುಖ್ಯ ಉದ್ದೇಶವೇ ದ್ರುಪದನನ್ನು ಮಣಿಸಬೇಕು, ತಮ್ಮ ಆ ಸ್ನೇಹ ಅಂತೇಳುವುದನ್ನು ಮತ್ತೆ ಪುನಃ ಊರ್ಜಿತಗೊಳಿಸಿಕೊಳ್ಬೇಕು. ಅವರಿಗೆ ಅವನ ಮೇಲೆ ಪ್ರೀತಿಗಿತ್ತು, ಅವನ ಸ್ನೇಹದ ಮೇಲೆ ಅವರಿಗೆ ನಿಜವಾದಂತಹ ನಂಬಿಕೆ ಇತ್ತು. ಆ ಸ್ನೇಹವನ್ನು ದ್ರುಪದನು ಅಲ್ಲಿ ಮುರಿದರೂ ಕೂಡ ದ್ರೋಣರಿಗೆ ಆ ಸ್ನೇಹವನ್ನು ಕಡಿತಗೊಳಿಸಲಿಕ್ಕೆ ಅಥವಾ ಮುರಿಯಲಿಕ್ಕೆ ಅವರು ಇಚ್ಛಿಸಲಿಲ್ಲ. ಹೇಗಾದರೂ ಮಾಡಿ ಆ ಸ್ನೇಹವನ್ನು ಸಂಪಾದನೆ ಮಾಡಬೇಕು, ನಾವು ಮುಂಚಿನ ಹಾಗೆ ಸ್ನೇಹಿತರಾಗಿ ಇರಬೇಕೆಂಬಂತಹ ಒಂದು ಇಚ್ಛೆ ಅವರಲ್ಲಿ ಬಲವಾಗಿ ಇದ್ದಿತು. ಹಾಗೆ ಅವನಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕೆಂಬುದಾಗಿ ಅವರು ನಿರ್ಧರಿಸಿ ಬುದ್ಧಿವಂತರಾದಂತಹ ದ್ರೋಣರು ಮತ್ತೆ ಹಾಗಾದರೆ ನಾನು ಏನು ಮಾಡಬೇಕು, ಅವನಿಗೆ ಬುದ್ಧಿಯನ್ನು ಕಲಿಸಬೇಕಾದ್ರೆ ಅವನಿಗೆ ತಕ್ಕ ಪಾಠವನ್ನು ಉಂಟು ಮಾಡಬೇಕಾದ್ರೆ ನಾನು ನನ್ನ ಆಶ್ರಮಕ್ಕೆ ಹೋದರೆ ನನ್ನ ಕಾರ್ಯ ಅಂತ ಹೇಳುವಂಥದ್ದು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಅದರಲ್ಲಿ ಯಶಸ್ವಿಯಾಗಲಿಕ್ಕಿಲ್ಲ. ಹಾಗಾದರೆ ಏನು ಮಾಡಬೇಕು ಎಂಬುದನ್ನು ಚಿಂತಿಸಿ ಅವರು ಸ್ವಲ್ಪ ಆಲೋಚನೆ ಮಾಡಿ ದ್ರುಪದನ ಆಸ್ಥಾನವನ್ನು ಬಿಟ್ಟ ನಂತರ ಅವರು ನೇರವಾಗಿ ಹಸ್ತಿನಾಪುರಕ್ಕೆ ತೆರಳುತ್ತಾರೆ. ಯಾಕೆ ಅವರು ಹಸ್ತಿನಾಪುರಕ್ಕೆ ತೆರಳುತ್ತಾರೆ ಅಂದರೆ ಹಸ್ತಿನಾಪುರದಲ್ಲಿ ಅಲ್ಲಿ ಆಗಲೇ ಪಾಂಡವರು ಮತ್ತು ಕೌರವರು ಅಲ್ಲಿ ಬಾಲಕರು ಆಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಯೋಗ್ಯ ಗುರುವಿನ ಅವಶ್ಯಕತೆ ಇತ್ತು ಎಂಬುದು ಇವರಿಗೆ ಗೊತ್ತಾಯಿತು. ಅದನ್ನೇ ಅರಿತುಕೊಂಡು ಇದೇ ನನಗೆ ತಕ್ಕುದಾದಂತಹ ಒಂದು ಸಂದರ್ಭ, ನಾನು ಹೇಗೂ ಪ್ರತಿಜ್ಞೆ ಮಾಡಿದ್ದೇನೆ, ನನ್ನಿಂದ ಕಲಿತ ಮಕ್ಕಳಿಂದಲೇ ನಿನ್ನ ಹೆಡೆಮುಡಿಯನ್ನು ಕಟ್ಟಿ ನನ್ನ ಕಾಲಿನಿಂದ ನಿನ್ನನ್ನು ಒದೆಯುತ್ತೇನೆ ಎಂಬುದಾಗಿ, ನಿನ್ನ ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಹಾಗಾದರೆ ಅದಕ್ಕೆ ಸರಿಯಾದಂಥ ವೇದಿಕೆ ಅಂತ ಹೇಳುವಂಥದ್ದು ಅಲ್ಲಿ ಮುಖ್ಯವಾಗಿ ಹಸ್ತಿನಾಪುರದಲ್ಲಿ ನನಗೆ ಸಿಗುತ್ತದೆ ಎಂಬುದನ್ನು ಅರಿತುಕೊಂಡು ಹಸ್ತಿನಾಪುರಕ್ಕೆ ಅವರು ಹೊರಟು ಹೋದರು. ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ಹಸ್ತಿನಾಪುರದ ರಕ್ಷಕರಾಗಿ ಆಗ ಕಾರ್ಯನಿರ್ವಹಿಸುತ್ತಿದ್ದಂಥ ಸಂದರ್ಭ, ಕುರುವಂಶದ ಯೋಗಕ್ಷೇಮವನ್ನು ಅಲ್ಲಿ ಭೀಷ್ಮಾಚಾರ್ಯರು ಹೊತ್ತುಕೊಂಡಿದ್ದರು. ಯಾವಾಗ ಇಲ್ಲಿ ದ್ರೋಣರು ಹಸ್ತಿನಾಪುರಕ್ಕೆ ಬಂದಿದ್ದಾರೆ ಎಂಬುದನ್ನು ತಿಳಿದಂತಹ ಭೀಷ್ಮರಿಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ದ್ರೋಣಾಚಾರ್ಯರ ಶಕ್ತಿ ಸಾಮರ್ಥ್ಯ, ಅವರ ಬಿಲ್ವಿದ್ಯೆ ಶಕ್ತಿ ಏನೆಂಬುದನ್ನು ಅವರು ಸಂಪೂರ್ಣವಾಗಿ ಅರಿತಿದ್ದರು. ಅವರು ಕೂಡ ಯೋಗ್ಯರಾದಂತಹ ಒಬ್ಬ ಗುರುವಿನ ಅನ್ವೇಷಣೆಯಲ್ಲಿಗಿದ್ದರು. ಯೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಎಂಬಂತೆ ಯಾವಾಗ ದ್ರೋಣಾಚಾರ್ಯರು ಅವರಾಗಿಯೇ ಬಂದರು, ಇಲ್ಲಿ ಸಂತೋಷಗೊಂಡಂತಹ ಪಿತಾಮಹರಾದಂತಹ ಭೀಷ್ಮರು ಅವರನ್ನು ಆದರ ಆದಿತ್ಯಗಳಿಂದ ಬಹಳ ಸ್ವಾಗತಿಸಿ ಅವರನ್ನು ಬಹುವಾಗಿ ಉಪಚರಿಸಿ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಅವರಲ್ಲಿ ಕೈ ಮುಗಿದು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಮಹಾತ್ಮರೇ, ನೀವು ನಮ್ಮ ಮಕ್ಕಳಿಗೆ ಗುರುಗಳಾಗಬೇಕು,
ನಿಮ್ಮಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ಈ ಮಕ್ಕಳಿಗೆ ದಾರೆ ಎರೆಯಬೇಕು. ತನ್ಮೂಲಕ ಈ ಹಸ್ತಿನಾಪುರದ ವೈಭೋಗಕ್ಕೆ ನೀವು ಸಾಕ್ಷೀಭೂತರಾಗಬೇಕು ಎಂಬುದಾಗಿ ಅಲ್ಲಿ ಭಿನ್ನವಿಸಿಕೊಂಡಾಗ ಸಹಜವಾಗಿ ಅದೇ ಉದ್ದೇಶದಿಂದಂತ ಬಂದಂತಹ ದ್ರೋಣಾಚಾರ್ಯರು ಇವರಿಗೆ ತಥಾಸ್ತು ಅಂತೇಳಿ ತಮ್ಮ ಒಪ್ಪಿಗೆಯನ್ನು ಕೊಡ್ತಾರೆ. ಹೀಗೆ ಒಪ್ಪಿಗೆಯನ್ನು ಕೊಟ್ಟ ಮೇರೆಗೆ ಅಲ್ಲಿ ಭೀಷ್ಮಾಚಾರ್ಯರು ದ್ರೋಣರಿಗೆ ಅಲ್ಲಿ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು. ಉಳಿದುಕೊಳ್ಳಿಕ್ಕೆ ಮತ್ತು ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಳ್ಳುವುದಕ್ಕೆ ಅಲ್ಲಿ ಗರಡಿ ಅಂತ ಹೇಳ್ತೇವೆ, ಮಕ್ಕಳಿಗೆ ತಾಲೀಮು ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು, ವಿಲ್ ವಿದ್ಯೆಗೆ ಬೇಕಾದಂಥ ವ್ಯವಸ್ಥೆ. ಹಾಗೆ ದ್ರೋಣಾಚಾರ್ಯರು ಯಾವ ರೀತಿ ಇಚ್ಛೆ ಪಡ್ತಾರೋ ಆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಭೀಷ್ಮಾಚಾರ್ಯರು ಮಾಡಿಕೊಡುವುದಲ್ಲದೆ ಇವರಿಗೆ ಉಳಿದುಕೊಳ್ಳಲು ಕೂಡ ಒಂದು ವಿಶೇಷವಾದಂಥ ಒಳ್ಳೆಯ ಮನೆಯನ್ನು ಅಲ್ಲಿ ನಿರ್ಮಿಸಿಕೊಡುವಂಥದ್ದು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರ ಅಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಥವಾ ಹೇಳಿಕೊಡಲಿಕ್ಕೆ ಅಲ್ಲಿ ದ್ರೋಣಾಚಾರ್ಯರು ಪ್ರಾರಂಭ ಮಾಡ್ತಾರೆ. ಹೀಗೆ ವಿದ್ಯಾಭ್ಯಾಸದಲ್ಲಿ ಅವರ ಮುಂದೆ ಮಕ್ಕಳನ್ನು ತರಬೇತಿಗೊಳಿಸಿ ಅವರನ್ನು ಒಂದು ದಿನ ಅಲ್ಲಿ ಕರೆಸಿಕೊಳ್ಳುವಂಥದ್ದು. ಯಾಕಂದರೆ ಮನಪೂರ್ವಕವಾಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಹೇಳಿಕೊಡುವಂಥದ್ದು. 100 ಜನ ಕೌರವರು ಅಲ್ಲಿ ಪಂಚಪಾಂಡವರು ಇವರೆಲ್ಲರಿಗೂ ಕೂಡ ಅವರವರ ಯೋಗ್ಯಾನುಸಾರವಾಗಿ ಯಾರ್ಯಾರಿಗೆ ಯಾವ ವಿದ್ಯೆಯಲ್ಲಿ ಅವರು ಹೆಚ್ಚು ಪರಿಣತಿಯನ್ನು ಪಡೆಯಬಹುದು ಎಂಬುದನ್ನು ಮೊದಲು ತಿಳಿದುಕೊಂಡು ಅವರಿಗೆ ಆ ವಿದ್ಯೆಯಲ್ಲಿ ಹೆಚ್ಚಿನದಾದಂತಹ ಪರಿಣಿತಿಯನ್ನು ಉಂಟು ಮಾಡಿ ಒಬ್ಬೊಬ್ಬರು ಒಂದೊಂದು ವಿದ್ಯೆ ವಿಷಯದಲ್ಲಿ ಹೆಚ್ಚಿನ ಪ್ರಾವಣ್ಯತೆಯನ್ನು ಪಡೆಯುವಂಥದ್ದು. ಉದಾಹರಣೆಗೆ ಅರ್ಜುನನು ಬಿಲ್ ವಿದ್ಯೆಯಲ್ಲಿ, ಭೀಮಸೇನನು ಗದಾವಿದ್ಯೆಯಲ್ಲಿ, ಕೌರವನು ಕೂಡ ಗದಾವಿದ್ಯೆಯಲ್ಲಿ, ಹೀಗೆ ಎಲ್ಲರೂ ಕೂಡ ವಿಶೇಷವಾಗಿ ಕೆಲವು ವಿದ್ಯೆಗಳಲ್ಲಿ ಅಲ್ಲಿ ಶಕ್ತರಾಗುವಂತೆ ಅಲ್ಲಿ ದ್ರೋಣಾಚಾರ್ಯರು ಮಾಡ್ತಾರೆ. ಹೀಗೆ ಇವರೆಲ್ಲರೂ ಕೂಡ ಸಮರ್ಥರಾದರೂ ವಿದ್ಯೆಯನ್ನು ಕಲಿಯುತ್ತಿದ್ದಾರೆ ಎಂಬುದನ್ನು ಅರಿತಂತಹ ದ್ರೋಣಾಚಾರ್ಯರು ತಾನು ದ್ರುಪದನ ಆಸ್ಥಾನದಲ್ಲಿ ಮಾಡಿದಂತಹ ಶಪಥವನ್ನು, ಪ್ರತಿಜ್ಞೆಯನ್ನು ನೆನೆದು ಆ ಮಕ್ಕಳೆಲ್ಲರನ್ನೂ ಕೂಡ ಕರೆದು ತಮ್ಮೆದುರಿನಲ್ಲಿ ಕುಳ್ಳಿರಿಸಿ ಅವರ ಜೊತೆ ಸಂಭಾಷಣೆಯನ್ನು ಮಾಡುವನು. ವಿದ್ಯಾರ್ಥಿಗಳೇ, ನಿಮಗೆ ನಾನು ಮನಪೂರ್ವಕವಾಗಿ ಚೆನ್ನಾಗಿ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದೇನೆ, ನೀವು ಕೂಡ ಚೆನ್ನಾಗಿ ಕಲಿತು ನಾನೇ ಅಚ್ಚರಿ ಪಡುವಂತಹ ಸಾಧನೆಯನ್ನು ನೀವು ಮಾಡಿರುತ್ತೀರಿ. ಆದರೆ ಮುಂದೊಂದು ದಿನ ನಾನು ಕೇಳಿದಂತಹ ಗುರುದಕ್ಷಿಣೆಯನ್ನು ಕೊಡಬೇಕಾದ್ದು ಅದು ನಿಮ್ಮ ಕರ್ತವ್ಯ. ಹಾಗಾಗಿ ಗುರುದಕ್ಷಿಣೆ ನೀವೆಲ್ಲರೂ ನನಗೆ ಕೊಡುತ್ತೀರಿ ತಾನೆ ಎಂದಾಗ ಪ್ರತಿಯೊಬ್ಬರೂ ಕೂಡ ಒಕ್ಕರಲಿಂದ ಖಂಡಿತವಾಗಿಯೂ ನಿಮಗೆ ಗುರುದಕ್ಷಿಣೆಯನ್ನು ಕೊಡುತ್ತೇವೆ ಎಂಬುದಾಗಿ ಹೇಳುವಂಥದ್ದು. ಆಗ ಮುಂದುವರೆದು ಅಲ್ಲಿ ಕೌರವನು ಅಲ್ಲಿ ಹೇಳುವಂಥದ್ದು, ನೀವು ಏನು ಅಪೇಕ್ಷೆ ಪಡ್ತೀರಿ? ನೀವು ಎಷ್ಟು ದನ ಕನಕ ಭೂಮಿ ಯಾವುದನ್ನು ಕೇಳಿದರೂ ಕೂಡ ನಾನು ಅದನ್ನು ಕೊಡಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ ಅಂತ. ಇಚ್ಛೆ ಪಡುತ್ತೇನೆ, ನಮ್ಮ ಪಿತಾಮಹರಲ್ಲಿ ಕೇಳಿ ನಾನು ಕೊಡುತ್ತೇನೆ. ಧೃತರಾಷ್ಟ್ರ ಭೂಪತಿಯಲ್ಲಿ ನಾನು ವಿನ್ನಹ ಮಾಡಿಕೊಂಡು ನೀವು ಕೇಳಿದ್ದೆಲ್ಲವನ್ನೂ ನಾನು ಕೊಡುತ್ತೇನೆ ಅಂತ ಹೇಳಿದಾಗ ಅಲ್ಲಿ ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ಅಪೇಕ್ಷೆ ಪಡುವಂಥದ್ದು ಭೀಷ್ಮನಾಗಲಿ ಅಥವಾ ಅಲ್ಲಿ ಕುರು ಪ್ರಮುಖರಾದಂತಹ ಧೃತರಾಷ್ಟ್ರ ಭೂಪತಿಯಾಗಲಿ ಮುಂತಾದವರು ಕೊಡುವಂತಹ ಯಾವುದೇ ದನ ಕನಕ ಭೂಮಿ ಆಸ್ತಿ ಅಲ್ಲ, ನಿಮ್ಮಿಂದಲೇ ಪಡ್ಕೊಳ್ಬೇಕೆಂಬಂಥ ಇಚ್ಛೆ ನನಗೂ. ಅವರು ಕೊಡುವಂತಹ ಯಾವ ದಕ್ಷಿಣೆಯಾಗಲಿ ಯಾವ ಸಂಪತ್ತಾಗಲಿ ನಾನು ಅಪೇಕ್ಷೆಯನ್ನು ಪಡುವುದಿಲ್ಲ, ಅದನ್ನು ಸಂದರ್ಭ ಬಂದಾಗ ನೀವೇ ಕೊಡಬೇಕು ಎಂಬ ಮಾತನ್ನು ಹೇಳಿದಾಗ ಅದಕ್ಕೂ ಆ ವಿದ್ಯಾರ್ಥಿಗಳು ಅಲ್ಲಿ ಒಪ್ಪಿಗೆಯನ್ನು ಸೂಚಿಸುವಂಥದ್ದು, ಒಕ್ಕೊರಲಿಂದ ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸುವುದನ್ನು ನಾವು ಕಾಣ್ತೇವೆ. ನೀವು ಈಗ ನನಗೆ ಮಾತನ್ನು ಕೊಡಬೇಕು, ನೀವು ಈಗ ಆಯಿತು ಅಂತ ಹೇಳಿದರೆ ಎಲ್ಲರೂ ಕೂಡ ನನಗೆ ಮಾತನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿ ಭಾಷೆಯನ್ನು ತೆಗೆದುಕೊಳ್ಳುವಂಥದ್ದು. ಹೀಗೆ ಎಲ್ಲರಿಂದಲೂ ಅಲ್ಲಿ ಮಾತನ್ನು ತೆಗೆದುಕೊಂಡ ನಂತರ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ ನಂತರ ಮುಂದೆ ಗುರುದಕ್ಷಿಣೆಯನ್ನು ಕೊಡುತ್ತೇವೆಂದು ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಅಲ್ಲಿ ದ್ರೋಣರೆಯಲ್ಲಿ ಬಂದು ಹೇಳುವಂಥದ್ದು. ವೀರರೇ, ಮುಂದೆ ಅವರನ್ನು ಮತ್ತೊಂದು ದಿನ ಕರೆದು ಅಲ್ಲಿ ಕೇಳುವಂಥದ್ದು, ಅಂದು ನಾನು ನಿಮ್ಮಲ್ಲಿ ಭಾಷೆ ತೆಗೆದುಕೊಂಡಿದ್ದೆ, ಗುರುದಕ್ಷಿಣೆಯನ್ನು ನೀವೇ ಪ್ರತ್ಯೇಕವಾಗಿ ಕೊಡಬೇಕು ಅಂತ. ಆದರೆ ಈಗ ಆ ಸಂದರ್ಭ ಅಂತ ಹೇಳುವಂಥದ್ದು ಬಂತು. ಆದ್ದರಿಂದ ಮತ್ತೆ ಪುನಃ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆದು ಅವರು ಕೇಳುವಂಥದ್ದು, ವೀರರೇ, ನೀವು ನನಗೆ ಗುರುದಕ್ಷಿಣೆಯನ್ನು ಕೊಡಬೇಕಾದ್ದು ಏನೆಂದರೆ, ನೀವು ಪಾಂಚಾಲ ನಗರಿಗೆ ಹೋಗಿ ಅಲ್ಲಿಯ ರಾಜನಾದಂಥ ದ್ರುಪದನೊಡನೆ ಯುದ್ಧ ಮಾಡಿ ಅವನನ್ನು ಸೋಲಿಸಬೇಕು, ಆ ರಾಜ್ಯವು ನನ್ನದಾಗಬೇಕು.
ದ್ರುಪದನನ್ನು ಬಂಧಿಸಿ ನನ್ನ ಬಳಿಗೆ ಕರೆತರಬೇಕು. ಇದೇ ನಾನು ನಿಮ್ಮಿಂದ ಅಪೇಕ್ಷೆ ಪಡುವ ಗುರುದಕ್ಷಿಣೆ. ಹಾಗಾದರೆ ಅಲ್ಲಿ ಕೇಳುವಂಥದ್ದು, ನೀವು ಈಗ ಶಕ್ತಿ ಸಾಮರ್ಥ್ಯರಾಗಿದ್ದೀರಿ, ಪ್ರತಿಯೊಂದು ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದೀರಿ, ಹಾಗಾಗಿ ಒಂದು ನಿಮಗೆ ನಿಮ್ಮ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ನನಗೆ ತೋರಿಸಿಕೊಟ್ಟ ಹಾಗೆ ಆಯಿತು. ಎರಡನೆಯದಾಗಿ ನಾನು ಹೇಳಿದಂಥ ಗುರುದಕ್ಷಿಣೆಯನ್ನು ನೀವು ನನಗೆ ಕೊಟ್ಟ ಹಾಗೆ ಆಗ್ತದೆ. ಆದ್ದರಿಂದ ಈಗಲೇ ವಿರಮಿಸದೆ ನೇರವಾಗಿ ಪಾಂಚಾಲ ನಗರಿಗೆ ತೆರಳಿ ಆ ರಾಜನನ್ನು ಜೊತೆಯಲ್ಲಿ ಯುದ್ಧ ಮಾಡಿ ಆ ರಾಜ್ಯವನ್ನು ಗೆದ್ದು ಸಂಪಾದಿಸಿ ಆತನನ್ನು ಹೆಡೆಮುಡಿ ಕಟ್ಟಿ ನನ್ನ ಪಾದದ ಕೆಳಗೆ ನೀವು ಕಡಬೇಕು. ಇದೇ ನೀವು ನನಗೆ ಕೊಡಬೇಕಾದಂಥ ಗುರುದಕ್ಷಿಣೆ ಎಂಬುದಾಗಿ ಅವರು ಕೇಳುವಂಥದ್ದು. ಹೀಗೆ ಗುರುಗಳು ಹೇಳಿದೊಡನೆ ಪಾಂಡವರು ದ್ರುಪದನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಬಂಧಿಸಿ ದ್ರೋಣನ ಸಮೀಪಕ್ಕೆ ಕರೆದು ತಂದರು. ಯಾಕಿದ್ದನ್ನು ನಾನು ಒಂದೇ ವಾಕ್ಯದಲ್ಲಿ ಇಷ್ಟು ಸೂಕ್ಷ್ಮವಾಗಿ ಹೇಳ್ತೇನೆಂದರೆ, ಆ ವಿದ್ಯೆ ಅಂತೇಳುವಂಥದ್ದು, ಹೋದ ಸಂದರ್ಭ ಅಂತೇಳುವಂಥದ್ದು ಬಹಳ ವಿಶೇಷವಾಗಿ ಇದೆ. ಆದರೆ ಕೌರವರು ಯುದ್ಧಕ್ಕೆ ಮುಂದಾಗಿ ಹೋದರೂ ಕೂಡ ದ್ರುಪದನಂತಹ ಶಕ್ತಿಶಾಲಿಯಾದಂಥ ರಾಜರ ಜೊತೆಯಲ್ಲಿ ನಿಂತು ಯುದ್ಧ ಮಾಡಲಿಕ್ಕೆ ಕೌರವರಿಂದ ಆಗಲಿಲ್ಲ. ಆದರೆ ಭೀಮ ಮತ್ತು ಅರ್ಜುನರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಅಲ್ಲಿ ಪ್ರದರ್ಶಿಸಿ ಅಲ್ಲಿ ಬಹಳ ಕಡಾಘೋರವಾದಂಥ ಯುದ್ಧವನ್ನು ದ್ರುಪದನ ಜೊತೆಯಲ್ಲಿ ಮಾಡುವಂಥದ್ದು. ಯಾಕಂದರೆ ದ್ರುಪದನ ಜೊತೆಯಲ್ಲಿ ಅಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯವುಳ್ಳಂತಹ ಮಂತ್ರಿಗಳು ಇದ್ದರು, ಸೈನಿಕರು ಇದ್ದರು, ಅವರ ಜೊತೆ ಯುದ್ಧವನ್ನು ಮಾಡುವುದು ಬಹಳ ಕಷ್ಟವೇ ಆಗಿತ್ತು. ಆದರೆ ಅರ್ಜುನನು ಅಲ್ಲಿ ಬಹಳ ಸಾಹಸಪಟ್ಟು ದ್ರುಪದನನ್ನು ಸೆರೆ ಹಿಡಿದು ತಂದು ತಮ್ಮ ಗುರುಗಳಾದಂತಹ ದ್ರೋಣರ ಬಳಿಗೆ ಕರೆದು ತಂದು ನಿಲ್ಲಿಸುವಂಥದ್ದು. ಆದರೆ ದ್ರುಪದನ ಆಸ್ಥಾನದಲ್ಲಿ ದ್ರೋಣ ಪ್ರತಿಜ್ಞೆ ಮಾಡಿ ಬಂದಂತೆ ಕಠಿಣವಾಗಿ ಅಲ್ಲಿ ನಡೆದುಕೊಳ್ಳದೆ ದ್ರೋಣರು ದ್ರುಪದನನ್ನು ಪ್ರೀತ್ಯಾಧಾರಗಳಿಂದಲೇ ಅಲ್ಲಿ ಆತನ ಕುರಿತು ಮಾತನಾಡುವಂಥದ್ದು. ನಾವೀಗ ಮನಸ್ಸಿನಲ್ಲಿ ಅಂದುಕೊಳ್ಬೋದು, ಅಲ್ಲಿ ಆ ದ್ರೋಣನನ್ನು ದ್ರೋಣರನ್ನು ಆದೇಶದಂತೆ ದ್ರುಪದನನ್ನು ಬಂಧಿಸಿ ಕರೆತಂದಾಗ ದ್ರೋಣರು ಅಲ್ಲಿ ಆಸ್ಥಾನಕ್ಕೆ ಮಾಡಿದಂತಹ ಪ್ರತೀಕಾರವಾಗಿ ಇಲ್ಲೂ ಕೂಡ ಅಲ್ಲಿ ದ್ರುಪದನನ್ನು ನಿಂದಿಸಬಹುದು, ಆತನಿಗೆ ತೊಂದರೆ ಕೊಡಬಹುದು ಅಂತ ಎಣಿಸಿರ್ಬೋದು. ಆದರೆ ಅಲ್ಲಿ ದ್ರೋಣರು ಮಾತ್ರ ಹಾಗೆ ಮಾಡಲಿಲ್ಲ. ಅವರಲ್ಲಿ ಆ ಬಾಲ್ಯದ ಪ್ರೀತಿ ಅಂತೇಳುವಂಥದ್ದು, ಸ್ನೇಹ ಅಂತೇಳುವಂಥದ್ದು ಹಚ್ಚ ಹಸಿರಾಗಿಯೇ ಇತ್ತು. ಅದರಿಂದಲೇ ಆತನಲ್ಲಿ ಪ್ರೀತಿಗಿಂತ ಅಲ್ಲಿ ಮಾತನಾಡಿಸುವಂಥದ್ದು ಏನು ಹೇಳ್ತಾರೆ, ಪ್ರಾರ್ಥಯಾಮಿ ತ್ವಯಾ ಸಖ್ಯಂ ಪುನರೇವ ನರಾಧಿಪ ಅಂತ. ನಾನು ನಿನ್ನಲ್ಲಿ ಮತ್ತೆ ಪುನಃ ಪ್ರಾರ್ಥನೆ ಮಾಡಿಕೊಳ್ತೇನೆ. ಏನು ಪ್ರಾರ್ಥನೆ ಮಾಡಿಕೊಳ್ತೇನೆ, ನಮ್ಮ ಬಾಲ್ಯದಲ್ಲಿದ್ದಂಥ ಸ್ನೇಹವು ಇನ್ನೂ ಕೂಡ ನಾವು ಮುಂದುವರಿಸುವೋಣ, ಅದೇ ರೀತಿಯಾದಂಥ ಪ್ರೀತಿ ಅಂತೇಳುವಂಥದ್ದು ನಮ್ಮ ಇಬ್ಬರ ಹೃದಯದಲ್ಲಿ ಇರಲಿ, ನಾವು ಅದೇ ರೀತಿಯಾದಂಥ ಸ್ನೇಹದಲ್ಲಿ ಇರೋಣ, ಅದನ್ನೇ ನಾನು ನಿನ್ನಲ್ಲಿ ಈಗ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಿಂದೆ ಆಶ್ರಮದಲ್ಲಿ ನಮ್ಮೀರ್ವರ ನಡುವೆ ಇದ್ದ ಸ್ನೇಹವೇ ನಾನು ಈಗಲೂ ಕೂಡ ಬಯಸುತ್ತಿದ್ದೇನೆ. ರಾಜನಾದವನು ರಾಜರಾಗಿರದೊಡನೆ ಸ್ನೇಹವನ್ನು ಬೆಳೆಸಲು ಅರ್ಹರಾಗಿರುವುದಿಲ್ಲ ಎಂದು ಕಡ್ಡಿ ತುಂಡು ಮಾಡಿದಾಗೆ ನೀನು ಅಂದು ನಿನ್ನ ಆಸ್ಥಾನದಲ್ಲಿ ನನಗೆ ಹೇಳಿದೆ. ಆದ್ದರಿಂದ ನಾನು ರಾಜತ್ವವನ್ನು ಸಂಪಾದಿಸುವ ಸಂದರ್ಭ ಈಗ ಉಂಟಾಯಿತು. ಯಾಕೆ ನನ್ನ ಶಿಷ್ಯಂದಿರನ್ನು ನಿನ್ನಲ್ಲಿ ಕಳುಹಿಸಿ ಯುದ್ಧ ಮಾಡಿ ನಿನ್ನನ್ನು ನಿನ್ನ ರಾಜ್ಯವನ್ನು ನಾನು ಸಂಪಾದನೆ ಮಾಡಿದ್ದು ಅಂದರೆ, ನೀನು ಅಲ್ಲಿ ಆಸ್ಥಾನದಲ್ಲಿ ಅದೇ ಹೇಳಿದ್ದೆ, ರಾಜನಾದವನು ರಾಜನಾಗಿರದವರೊಡನೆ ಮಿತ್ರತ್ವವನ್ನು ಬಯಸಲಾರ ಅಂತ. ಈಗ ನನ್ನ ರಾಜ್ಯವನ್ನು ಗೆದ್ದು ನಾನು ರಾಜನಾಗಿದ್ದೆ, ಈಗ ನನಗೆ ಆ ಅರ್ಹತೆ ಅಂತೇಳುವಂಥದ್ದು ಬಂದಿದೆ. ಆ ಕಾರಣದಿಂದ ಇಂದು ರಾಜ್ಯ ಕೋಶಾದಿಗಳಿಗೆ ಒಡೆಯನಾಗಿರುವೆನು. ಆದರೆ ಗೆದ್ದ ರಾಜ್ಯವನ್ನು ನಾನೊಬ್ಬನೇ ಇಲ್ಲಿ ಆಳ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಯಾಕೆ ಮನಸ್ಸಿರುವುದಿಲ್ಲ, ಯಾಕೆ ಇಚ್ಛೆ ಇರುವುದಿಲ್ಲ, ನನ್ನಲ್ಲಿ ರಾಜ್ಯವನ್ನು ಆಳ್ಲಿಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಹೇಳುವಂಥದ್ದಲ್ಲ. ಆ ಸಾಮರ್ಥ್ಯ ಅಂತೇಳುವಂಥದ್ದು ನನ್ನಲ್ಲಿ ಇದೆ. ಆದರೆ ನಿನ್ನ ಮಾತಿನಂತೆ ನಾವಿಬ್ಬರೂ ಮಿತ್ರರಾಗಬೇಕಾದರೆ ನೀನೂ ರಾಜನಾಗಿರಬೇಕು. ಈಗ ನಿನ್ನ ರಾಜ್ಯ ಅಂತೇಳುವಂಥದ್ದು ಈಗ ನನಗಾಗಿದೆ, ನೀನು ರಾಜನಲ್ಲ. ಆದರೆ ನಮ್ಮಿಬ್ಬರ ಮಿತ್ರತ್ವ ಅಂತೇಳುವಂಥದ್ದು ನೀನೇ ಹೇಳಿದಂತೆ ಊರ್ಜಿತಗೊಳ್ಬೇಕಾದ್ರೆ ನೀನೂ ರಾಜನಾಗಿರಬೇಕಾಗ್ತದೆ. ಹಾಗಾದರೆ ನೀನು ಯಾವ ದೇಶಕ್ಕೆ ರಾಜ ಅಂತೇಳುವಂಥದ್ದು ಬೇಕು? ಅದನ್ನೇ ಅಲ್ಲಿ ದ್ರೋಣರು ಹೇಳ್ತಾರೆ, ರಾಜನಾಗಿರಬೇಕು. ಆದ್ದರಿಂದ ಭಾಗೀರಥಿ ನದಿಯ ದಕ್ಷಿಣ ತೀರದ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡ್ತೇನೆ, ಆ ರಾಜ್ಯವನ್ನು ಭಾಗ ಮಾಡುವ. ಭಾಗೀರಥಿಯ ದಕ್ಷಿಣ ತೀರದ ಪ್ರದೇಶವನ್ನು ನೀನು ರಾಜ್ಯಭಾರ ಮಾಡು, ಉತ್ತರ ತೀರದ ರಾಜ್ಯವನ್ನು ನಾನು ಆಳುತ್ತೇನೆ. ಈ ರೀತಿಯಲ್ಲಿ ಇಬ್ಬರೂ ರಾಜ್ಯರಾಗಿ ಸಖ್ಯದಿಂದ ಇರಬೇಕೆಂಬುದೇ ನನ್ನ ಆಲೋಚನೆಯಾಗಿದೆ.
ನನ್ನ ಆಶಯವಾಗಿದೆ ಎಂಬುದಾಗಿ ಹೇಳಿ ಇಬ್ಬರೂ ಕೂಡ ರಾಜರಾಗಿ ಇರೋಣ ಎಂಬ ಮಾತನ್ನು ದ್ರುಪದನಲ್ಲಿ ಹೇಳಿದಾಗ ಅಲ್ಲಿ ಅದಕ್ಕೆ ಉತ್ತರವಾಗಿ ದ್ರುಪದನಿಗೆ ಅಲ್ಲಿ ಬೇರೆ ಮಾರ್ಗ ಇಲ್ಲ ನನಗೆ ರಾಜ್ಯ ಬೇಡ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ ಅಥವಾ ಪೂರ್ತಿ ರಾಜ್ಯ ನನಗೆ ಕೊಡಬೇಕು ಅಂತ ಹೇಳಿದ್ರು ಆಗಲಿಕ್ಕಿಲ್ಲ ಇಲ್ಲಿ ದ್ರೋಣರಿಗೆ ಬೇಕಾಗಿರುವಂಥದ್ದು ಅಲ್ಲಿ ರಾಜ್ಯ ಅಲ್ಲ ದ್ರುಪದನ ಜೊತೆಯಲ್ಲಿ ಇರಬೇಕಾದಂತಹ ಮಿತ್ರತ್ವ ಅದನ್ನೇ ಅವರು ಬಯಸಿರುವಂಥದ್ದು ಮತ್ತು ದ್ರುಪದನಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ಅವನ ಸೊಕ್ಕನ್ನು ಅಡಗಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಇತ್ತು ಹಾಗಾಗಿ ಈ ರೀತಿಯಾಗಿ ಅಲ್ಲಿ ತಮ್ಮ ಶಿಷ್ಯಂದರಿಂದ ರಾಜ್ಯವನ್ನು ಸಂಪಾದನೆಯನ್ನು ಮಾಡಿ ದ್ರುಪದನಿಗೆ ಸರಿಯಾದ ಬುದ್ಧಿಯನ್ನು ಅಲ್ಲಿ ಹೇಳುವಂಥದ್ದು ಹಾಗಾಗಿ ದ್ರುಪದನು ಕೂಡ ಬ್ರಾಹ್ಮಣೋತ್ತಮರೇ ಮಹಾಮತಿ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಇಚ್ಛೆಯಂತೆಯೇ ಬಾಲ್ಯದಲ್ಲಿ ನಮ್ಮಿಬ್ಬರಲ್ಲಿ ಇದ್ದಂಥ ಸ್ನೇಹವೇ ಮುಂದೆಯೂ ಕೂಡ ಶಾಶ್ವತವಾಗಿ ನೆಲೆಸಲಿ ಹೀಗೆ ಅನೇಕ ವಿಚಾರವಾದಂತಹ ವಿಚಾರಗಳನ್ನು ಇಬ್ಬರೂ ಕೂಡ ಮಾತುಕತೆಗಳನ್ನು ಮಾಡುವ ಮೂಲಕ ಹಂಚಿಕೊಂಡು ಅಲ್ಲಿ ಪ್ರೀತಿಯಿಂದ ತನಗೆ ಸಿಕ್ಕ ರಾಜ್ಯವನ್ನು ಆಳ್ಲಿಕ್ಕೆ ಅಲ್ಲಿ ದ್ರುಪದನು ಹೊರಟು ಹೋಗುವಂಥದ್ದು ಇತ್ತ ಕಡೆಯಿಂದ ಈ ರಾಜ್ಯವನ್ನು ದ್ರೋಣಾಚಾರ್ಯರು ಅಲ್ಲಿ ರಾಜ್ಯ ಪರಿಪಾಲನೆಯನ್ನು ಮಾಡುವಂಥದ್ದು ಈ ಒಂದು ಪ್ರತಿಜ್ಞೆಗೆ ಪೂರಕವಾಗಿ ನಡೆದಂತಹ ಸಂದರ್ಭ ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಸರ್ವವಿದ್ಯಾ ಸಂಪನ್ನರಾದಂತಹವರೊಡನೆ ನಾವು ಯಾವ ರೀತಿ ವರ್ತಿಸಬೇಕು ಅವರಲ್ಲಿ ಹೇಗೆ ಇರಬೇಕು ಎಂಬುದನ್ನು ಈ ಕಥೆಗಳ ಮೂಲಕ ನಾವು ತಿಳ್ಕೊಳ್ಬೋದು ಹಾಗೆಯೇ ಇದಕ್ಕೆ ಪೂರ್ವಕವಾಗಿ ಮತ್ತೊಂದು ಘಟನೆಯನ್ನು ವೀಕ್ಷಕರ ಮುಂದೆ ಇಡುವುದಾದರೆ ಇಂತಹ ಒಂದು ಕತೆ ಒಂದು ಜನಪದವಾಗಿ ಜನರಲ್ಲಿ ಹರಿದಾಡುವಂಥದ್ದು ಅದೇನೆಂದರೆ ಒಂದು ಅರಣ್ಯದಲ್ಲಿ ಒಬ್ಬ ಭಗವಾನ್ ಶರ್ಮ ಅಂತ ಹೇಳುವಂಥ ಒಬ್ಬ ಮುನಿಯು ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಇಲ್ಲಿ ದ್ರೋಣಾಚಾರ್ಯರು ಹೇಗೆ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ಬಂದಂತಹ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುತ್ತಿದ್ದರು ಹಾಗೆ ಈ ಮುನಿಯು ಕೂಡ ನಾಡಿನ ಹೊರಗಿರುವ ಕಾಡಿನಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಿದ್ಯಾರ್ಥಿಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅಲ್ಲಿ ವಿದ್ಯಾದಾನವನ್ನು ಮಾಡುತ್ತಿದ್ದರು ಅವರು ಕೂಡ ಯಾವುದೇ ರೀತಿಯಾದಂಥ ದಕ್ಷಿಣೆಗಾಗಲಿ ಅಥವಾ ದನ ಕನಕಳಿಗೆ ಆಸ್ತಿ ಪಾಸ್ತಿಗಳಿಗೆ ಅವರು ಮಾರು ಹೋದವರಲ್ಲ ತಮ್ಮ ವಿದ್ಯೆಯನ್ನು ಮಾರುತ್ತಿರಲಿಲ್ಲ ಇಂತಹ ಒಂದು ಸಜ್ಜನ ವ್ಯಕ್ತಿ ತಪಶಕ್ತಿ ಉಳ್ಳವರು ಆಶ್ರಮವನ್ನು ನಡೆಸ್ತಿದ್ರು ಹೀಗಿರಲು ಆ ಪ್ರದೇಶವನ್ನು ಆಳುತ್ತಿದ್ದಂಥ ಶೂರಸೇನನೆಂಬಂಥ ಮಹಾರಾಜನಿಗೆ ಒಬ್ಬ ಮಗನಿದ್ದ ಅವನಿಗೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಅಂದರೆ ಯೋಗ್ಯವಾದ ಒಬ್ಬ ಮಹಾರಾಜನಿಗೆ 64 ವಿದ್ಯೆಗಳು ಕೂಡ ಅಲ್ಲಿ ಕಲತಲಾಮಲಕವಾಗಿ ಅವನಿಗೆ ಇರಬೇಕಾಗಿತ್ತು ಅದನ್ನು ಕಲಿಸಿಕೊಡುವುದು ತಂದೆಯಾದ ರಾಜನಾದವನ ಕರ್ತವ್ಯವೂ ಆಗಿತ್ತು ಹಾಗಾದರೆ ಇವೆಲ್ಲವನ್ನು ಕಲಿಸಿಕೊಡಲಿಕ್ಕೆ ಅಲ್ಲಿ ಯಾರು ಯೋಗ್ಯರಾದಂತಹ ಒಬ್ಬ ಗುರು ಸಿಗ್ತಾನೆ ಎಂಬುದಾಗಿ ಆಲೋಚನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಂತ್ರಿಯ ಸೂಚನೆಯ ಮೇರೆಗೆ ನಮ್ಮ ರಾಜ್ಯದಲ್ಲೇ ನಾಡಿನ ಹೊರಗಿರುವಂತಹ ಭಗವಾನ್ ಶರ್ಮ ಎಂಬಂತಹ ಮುನಿಯು ಅತ್ಯಂತ ತಪಸ್ವಿಯಾಗಿದ್ದಾನೆ ಎಲ್ಲ ವಿದ್ಯೆಗಳನ್ನು ಆತ ತಿಳ್ಕೊಂಡಿದ್ದಾನೆ ಎಂಬುದನ್ನು ತಿಳಿದಂತಹ ಮಹಾರಾಜ ಒಂದು ಶುಭ ಮುಹೂರ್ತದಲ್ಲಿ ರಥವನ್ನು ಏರಿ ಆತ ಆಶ್ರಮದ ಬಳಿಗೆ ತನ್ನ ಮಗನನ್ನು ಕರೆದುಕೊಂಡು ಬರುವಂಥ ಗುರುಗಳಂತ ಹೇಳಿದ ಕೂಡಲೇ ನೇರವಾಗಿ ರಥವನ್ನು ತಂದು ಗುರುಗಳ ಮುಂದೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೂ ಕೂಡ ಒಂದು ಗೌರವಾಧಾರಗಳನ್ನು ಕೊಡಬೇಕೆಂಬಂಥ ಉದ್ದೇಶದಿಂದ ಮಗನನ್ನು ರಥದಲ್ಲೇ ಕುಳ್ಳಿರಿಸಿ ತಾನು ರಥದಿಂದ ಇಳಿದು ಮುನಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಭಿನ್ನಹ ಮಾಡಿಕೊಳ್ತಾನೆ ಮಹಾಮುನಿಗಳೇ ನಿಮ್ಮ ಹೆಸರನ್ನು ನಿಮ್ಮ ಕೀರ್ತಿಯನ್ನು ನಾನು ಮಂತ್ರಿಗಳ ಮೂಲಕ ಕೇಳಿ ತಿಳಿದಿದ್ದೇನೆ ನೀವು ಬಹಳ ಜ್ಞಾನಿಗಳಾಗಿದ್ದೀರಿ ಎಲ್ಲ ವಿದ್ಯೆಗಳನ್ನು ನೀವು ಅರಿತುಕೊಂಡಿದ್ದೀರಿ ಹಾಗಿರುವಂತಹ ಸಂದರ್ಭದಲ್ಲಿ ಈ ನಾಡಿನ ದೊರೆಯಾದಂತಹ ನಾನು ನನ್ನ ಮಗನಿಗೆ ನಿಮ್ಮ ಮೂಲಕ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಇಚ್ಛಿಸಿ ಆತನನ್ನು ಕರೆದುಕೊಂಡು ಬಂದಿದ್ದೇನೆ ಆದ್ದರಿಂದ ನಿಮಗೆ ನನ್ನ ಮಗನಿಗೆ ವಿದ್ಯೆಯನ್ನು ಹೇಳಿಕೊಡುವಂತಹ ಸುಯೋಗ ಅಂತೇಳುವಂಥದ್ದು ನಿಮ್ಮ ಪಾಲಿಗೆ ಬಂದಿದೆ ಹಾಗಾಗಿ ನನ್ನ ಮಗನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ಗೊತ್ತಿರುವ ಎಲ್ಲ ವಿದ್ಯೆಯನ್ನು ಹೇಳಿಕೊಡಬೇಕು ಅಂತ ಆಗ ಇಲ್ಲಿ ಯಾವಾಗ ಇವನು ನಿಮಗೆ ಕಲಿಸಿಕೊಡುವ ಸುಯೋಗ ಉಂಟು ಅಂತ ರಾಜ ಹೇಳಿದಾಗ ಅಲ್ಲಿ ಆ ಮುನಿಗೆ ಸ್ವಲ್ಪ ಆ ಮಾತು ಅಂತೇಳುವಂಥದ್ದು ಸಹ್ಯ ಆಗಲಿಲ್ಲ ನಾನು ಇಲ್ಲಿ ರಾಜನ ಮಗನಾಗಲಿ ಕೂಲಿಯವನ ಮಗನಿಗಾಗಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ವಿದ್ಯೆಯನ್ನು ಹೇಳಿಕೊಡುತ್ತೇನೆ ನೀನು ರಾಜನ ಮಗ ಸುಯೋಗ ಅಂತ ಹೇಳುವಂಥದ್ದು ನನಗೆ ಅದು ಅಗತ್ಯ ಇಲ್ಲ ಇದು ನಿನ್ನ ದುರ್ವರ್ತನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು ಈ ದುರ್ವರ್ತನೆ ಎಂಬುದಾಗಿ ಇಲ್ಲಿ ಹೇಳಿದಂಥ ಸಂದರ್ಭದಲ್ಲಿ
ರಾಜನಿಗೂ ಕೂಡ ಇದರಿಂದ ಕೋಪ ಬರ್ತದೆ. ನೀವು ನನ್ನ ಮಗನಿಗೆ ವಿದ್ಯೆಯನ್ನು ಹೇಳಿ ಕೊಡಲೇಬೇಕು, ಇಲ್ಲದಿದ್ದರೆ ರಾಜದಂಡನೆಗೆ ನೀವು ತುತ್ತಾಗಬೇಕಾಗುತ್ತದೆ ಎಂಬ ಬೆದರಿಕೆಯನ್ನು ಒಡ್ಡಿ ತನ್ನ ಮಗನನ್ನು ಗುರುಗಳ ಮುಂದೆ ತಂದು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಆ ಕುಮಾರನ ಮುಖವನ್ನು ನೋಡಿದಂತಹ ಗುರು ಅಲ್ಲಿ ಅಚ್ಚರಿಪಡ್ತಾನೆ. ಒಳ್ಳೆಯ ರೀತಿಯಾದಂತಹ ಸಾತ್ವಿಕ ಸ್ವಭಾವವುಳ್ಳ ಮತ್ತು ಒಳ್ಳೆಯ ರಾಜ ಲಕ್ಷಣವುಳ್ಳಂತಹ ವಿದ್ಯಾರ್ಥಿಯನ್ನು ಕಂಡು ಇವನಿಗೆ ವಿದ್ಯೆ ಹೇಳಿಕೊಡಬೇಕು, ಇದರಿಂದ ನಾಡಿಗೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಎಂಬುದನ್ನು ಅರಿತು ಅವನನ್ನು ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ತಮ್ಮಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ಕೂಡ ಅವನಿಗೆ ದಾರಿ ಎರೆದು ಕೊಡುವಂಥದ್ದು. ಆ ಕುಮಾರನಾದರೂ ಕೂಡ ಗುರುಭಕ್ತಿ ಉಳ್ಳವನಾಗಿತ್ತು, ಎಲ್ಲ ವಿದ್ಯೆಯನ್ನು ಶ್ರದ್ಧಾ ಭಕ್ತಿಯಿಂದ ಕಲಿತು ಅವೆಲ್ಲವೂ ಕಲಿತಂಥ ಸಂದರ್ಭದಲ್ಲಿ ಗುರುಗಳು ಆತನನ್ನು ಕರೆದು ನಿನ್ನ ವಿದ್ಯೆ ಅಂತ ಹೇಳುವಂಥದ್ದು ಪರಿಪೂರ್ಣತೆ ಹೊಂದಿದೆ, ಆದ್ದರಿಂದ ಇನ್ನು ನೀನು ನಾಡಿಗೆ ತೆರಳು ಎಂಬುದಾಗಿ ಅವನನ್ನು ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಗುರುದಕ್ಷಿಣೆಯನ್ನು ಆತ ಕೇಳುವಂಥದ್ದು. ಕೊಡಲೇಬೇಕು, ನನ್ನ ಪ್ರತಿಜ್ಞೆ, ನಾನು ನಿಮಗೆ ಗುರುದಕ್ಷಿಣೆ ಕೊಡಬೇಕು ಅಂತ. ಆಗ ಗುರುಗಳು, ನಾನು ಅದನ್ನು ಅಪೇಕ್ಷೆ ಪಡೆದಿದ್ದರು, ನಿನ್ನ ಒತ್ತಾಯಕ್ಕಾಗಿ ಮುಂದೊಂದು ದಿನ ಅದನ್ನು ನಾನು ಕೇಳ್ತೇನೆ, ಈಗ ನಿನ್ನಲ್ಲೇ ನ್ಯಾಸವಾಗಿ ಇರಲಿ ಎಂಬುದಾಗಿ ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ರಾಜ ತನ್ನ ಮಗನು ಬಂದೊಡನೆ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವಂಥದ್ದು. ಅತ್ತ ಪಟ್ಟಾಭಿಷೇಕವು ಆಗುವ ಮೊದಲೇ ಈ ಗುರುವಿಗೂ ದುರ್ವರ್ತನೆಯನ್ನು ತನ್ನಲ್ಲಿ ತೋರಿದ್ದಕ್ಕಾಗಿ ಆತನಲ್ಲಿ ಭಟರನ್ನು ಕರೆಸಿ ನನ್ನಲ್ಲಿ ಕ್ಷಮೆ ಕೇಳಬೇಕು ಎಂಬುದಾಗಿ ಅಲ್ಲಿ ಕೇಳಿ, ಇಲ್ಲದಿದ್ದರೆ ತಕ್ಕದಾದ ಶಾಸ್ತಿಯು ನಿನಗುಂಟಾಗುತ್ತದೆ ಎಂಬಂಥ ಎಚ್ಚರಿಕೆಯನ್ನು ನೀಡಿ ಸೈನಿಕರಲ್ಲಿ ಹೇಳಿ ಕಳುಹಿಸಲ್ಪಟ್ಟಂಥ ಸಂದರ್ಭದಲ್ಲಿ ಆಗ ಗುರುವು ಈ ರಾಜನ ಮೂರ್ಖತನವನ್ನು ಕಂಡು, ನಾನು ಯಾರಲ್ಲೂ ಕೂಡ ಕ್ಷಮೆಯನ್ನು ಕೇಳುವಂಥ ಅಗತ್ಯ ಇಲ್ಲ, ನಾನು ಶ್ರದ್ಧಾಭಕ್ತಿಯಿಂದ ಅವನ ಮಗನಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದೇನೆ, ಅದು ಅವನ ಯೋಗ್ಯತೆಗೆ ಅನುಗುಣವಾಗಿ, ಇವನಿಗೆ ನಾನು ಯಾವುದೇ ರೀತಿಯ ಶರಣಾಗುವ ಅಗತ್ಯವಿಲ್ಲವೆಂದಾಗ ರಾಜನ ಸೂಚನೆಯಂತೆ ಆಶ್ರಮಕ್ಕೆ ಬೆಂಕಿ ಕೊಟ್ಟು ಆ ಮುನಿಗೆ ತೊಂದರೆಯನ್ನು ಕೊಡುವಂಥದ್ದು. ಪಟ್ಟಾಭಿಷಿಕ್ತನಾದಂತಹ ಕುವರನು ಪಟ್ಟಾಭಿಷಿಕ್ತನಾದಂಥ ಸಂದರ್ಭದಲ್ಲಿ ಗುರುವಿನಿಂದ ನಾನು ಆಶೀರ್ವಾದವನ್ನು ಪಡೆಯಬೇಕೆಂದು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಆತನ ಆಶ್ರಮ ಅಂತೇಳುವಂಥದ್ದು ಸುಟ್ಟು ಹೋಗಿತ್ತು. ಗುರುವು ಮರದ ಕೆಳಗೆ ಕುಳಿತುಕೊಂಡು ತಪಸ್ಸನ್ನು ಆಚರಿಸುತ್ತಿದ್ದ. ಗುರುವಿನ ಹೀನ ಸ್ಥಿತಿಯನ್ನು ಕಂಡು ಶಿಷ್ಯನಾಗಿದ್ದಂಥ ಈ ಕುವರ ಅಲ್ಲಿ ಕೇಳುವಂಥದ್ದು, ಯಾರಿಂದ ನಿಮಗೆ ಈ ಅವಸ್ಥೆ ಬಂತು? ಈಗ ನಾನು ರಾಜನಾಗಿದ್ದೇನೆ, ನಿಮಗೆ ಈ ರೀತಿಯಾಗಿದ್ದಂಥ ಯಾರೇ ಆಗಲಿ ಅವನ ಮೇಲೆ ನಾನು ಶಿಸ್ತು ಕ್ರಮವನ್ನು ಕೈಗೊಳ್ತೇನೆ, ಆತನ ಕ್ಷಿರಚ್ಛೇದನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಲ್ಪಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಅನಿವಾರ್ಯವಾಗಿ ಅಲ್ಲಿ ಗುರುವು ಅಲ್ಲಿ ತನ್ನ ಶಿಷ್ಯನಾದಂಥ ಈಗ ರಾಜನಾಗಿರುವಂತಹ ಅಲ್ಲಿ ಹೇಳುವಂಥದ್ದು, ಇದನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ನಿನ್ನ ತಂದೆಯೇ ಈ ರೀತಿಯಾದಂತಹ ಒಂದು ನನಗೆ ತೊಂದರೆಯನ್ನು ಕೊಟ್ಟಿರುವಂಥದ್ದು, ನನ್ನ ದುಸ್ಥಿತಿಗೆ ಕಾರಣವಾಗಿರುವಂಥದ್ದು ಹೇಳಿದಾಗ ಒಂದು ನಿಮಿಷದಲ್ಲಿ ಆತ ಸ್ತಂಭೀಭೂತನಾಗ್ತಾನೆ. ಇವು ನನ್ನ ತಂದೆ ಹೀಗೆ ಮಾಡಿರುವಂಥದ್ದು, ನನ್ನ ಮಗನ ಗುರು ಎಂಬುದನ್ನು ಆತ ಮನಸ್ಸಿನಲ್ಲಿ ಎಣಿಸಲಿಲ್ವೆ, ಇಂತಹ ಹೀನ ಕೃತ್ಯವನ್ನು ಮಾಡಿದನು, ಆದರೆ ನನ್ನ ಪ್ರತಿಜ್ಞೆಯಂತೆ ನಾನು ಆತನನ್ನು ನಮ್ಮ ಗುರುಗಳ ಮುಂದೆ ತಂದು ಶಿರಚ್ಛೇದನವನ್ನು ಮಾಡಿಯೇ ಮಾಡುತ್ತೇನೆ ಎಂಬುದಾಗಿ ಹೊರಟಂಥ ಸಂದರ್ಭದಲ್ಲಿ ಆಗ ಗುರುವು ತಡೆದು ಅಲ್ಲಿ ಹೇಳುವಂಥದ್ದು, ನೀನು ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ. ಇಲ್ಲ, ನನ್ನ ಪ್ರತಿಜ್ಞೆಯನ್ನು ನಾನು ನೆರವೇರಿಸಲೇಬೇಕಾಗಿದೆ ಎಂಬುದಾಗಿ ಕೇಳಿದಾಗ, ಹಾಗಾದರೆ ನೀನು ಹೊರಡುವ ಮುಂದೆ ನಾನು ಕೊಟ್ಟಂತಹ ಆ ಗುರುದಕ್ಷಿಣೆಯನ್ನು ಕೊಟ್ಟು ಹೋಗು, ಹೇಳ್ತಾನೆ ಈಗಲೇ ಕೊಡ್ತೇನೆ, ಏನು ಕೇಳುವಂಥದ್ದು? ಹಾಗಾದರೆ ನೀನು ನಿನ್ನ ತಂದೆಯ ಪ್ರಾಣವನ್ನು ತೆಗಿತೇನೆ, ಆತನ ಶಿರಚ್ಛೇದನ ಮಾಡುತ್ತೇನೆ ಅಂತ ಹೇಳಿದೆ ಅಲ್ವಾ, ನಿನ್ನ ತಂದೆಯ ಪ್ರಾಣ ಭಿಕ್ಷೆಯನ್ನು ನಾನು ಕೇಳ್ತಾ ಇದ್ದೇನೆ, ಇದೇ ನಾನು ಅಪೇಕ್ಷೆ ಪಡುವಂತಹ ಗುರುದಕ್ಷಿಣೆ. ಅಂದರೆ ಈ ಕಥೆಯಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದರೆ, ಯಾವಾಗಲೂ ಮಹಾತ್ಮರೆನಿಸಿಕೊಂಡವರು ನಾಡಿಗಾಗಲಿ ದೇಶಕ್ಕಾಗಲಿ ಯಾರಿಗಾಗಲಿ ಒಂದು ಕ್ಷಣವೂ ಕೇಡನ್ನು ಬಯಸುವುದಿಲ್ಲ. ಅವರಿಂದ ತಮಗೆ ಎಷ್ಟು ಕಷ್ಟವಾದರೂ ಕೂಡ ಅವರು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ, ಅದಕ್ಕೆ ಹೇಳುವಂಥದ್ದು ಸಂಸ್ಕಾರ ಅಂತ. ಹಾಗೆ ಇಂತಹ ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೂ ಹೇಳಿಕೊಡುವ ಮೂಲಕ, ನಮಗೆ ಇನ್ನೊಬ್ಬರು ತೊಂದರೆ ಕೊಟ್ಟರು ನಾವು ಅವರಿಗೆ ತೊಂದರೆ ಕೊಡಬಾರದು, ಇದೇ ಒಂದು ಉತ್ತಮವಾದ ಸಂಸ್ಕಾರ ಎಂಬುದನ್ನು ನಾವು ಈ ಕಥೆಗಳ ಮೂಲಕ ಅರ್ಥ ಮಾಡಿಕೊಳ್ಬೇಕು ಎಂದು ಹೇಳುತ್ತಾ, ಈ ಕಥೆಯನ್ನು ಕೇಳಿದಂಥ ನಿಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಆತ ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಥೆಯನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.